ಚಿಂತಾಮಣಿ ಎಲ್ಲ ನಾಗರಿಕತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭ. ನಮ್ಮ BJP 31 ವಾರ್ಡ್ಗಳಿಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀವಿ. ಆದರೆ BJP 31 ವಾರ್ಡ್ಗಳಲ್ಲಿ ಇಂದಿನ ಚುನಾವಣೆ MP ಎಲೆಕ್ಷನ್ನಲ್ಲಿ ಅತಿ ಹೆಚ್ಚಿನ ಮತಗಳಾಕಿ ನಮ್ಮ BJP MPವನ್ನು ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ BJP 31 ವಾರ್ಡ್ಗಳಲ್ಲಿ ನಮ್ಮ ಚಿಂತಾಮಣಿ ನಗರದ ಎಲ್ಲ ಜನರು 31 ವಾರ್ಡ್ಗಳಲ್ಲಿ ಒಳ್ಳೆಯ ಮೆಜಾರಿಟಿಯಿಂದ ನಮ್ಮ ಮುನ್ಸಿಪಲ್ ನಮ್ಮ BJP ಪಕ್ಷಕ್ಕೆ ಬಂದಾಗ, ಯಾಕಂದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ, ರಾಜ್ಯದಲ್ಲಿ ನಮ್ಮ ಸರ್ಕಾರ, ಚಿಂತಾಮಣಿ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರಗಳು ಇದ್ದರೆ ಆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಅದರಿಂದ ಈ ಸಾರಿ ಏನೇ ಪ್ರಯತ್ನ, ಎಷ್ಟೋ ಒಂದು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಈಗಾಗಲೇ ಅನೇಕ ಸಮಸ್ಯೆಗಳು ಉದ್ಭುತವಾಗಿದೆ. ಅದರಿಂದ ಈ ಸಾರಿ ಎಲ್ಲ ಮತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡುವ, ಆಡಳಿತವನ್ನು ನೋಡಿ, ಕರ್ನಾಟಕದ ಯಡಿಯೂರಪ್ಪವನ್ನು ನೋಡಿ ನಮ್ಮ BJP ಮತ ನೀಡ್ತಾರೆ. ಯಾವ ಥರ ಚಿಂತಾಮಣಿಯಲ್ಲಿ ಆಗಿದೆ, ಅದರಿಂದ ಅದಕ್ಕೋಸ್ಕರನೇ ನಮ್ಮ ಚಿಂತಾಮಣಿಯ ಎಲ್ಲ ಜನರು BJP ಮತ ಸರಿ ಮನವರಿಕೆ ಮಾಡ್ತೀನಿ. ತುಂಬ ಇದಾಗಿದೆ, ನಗರಸಭೆ ನಮಗೆ ಬಂದರೆ ಒಳ್ಳೆಯ ಎರಡು ಸರ್ಕಾರಗಳಿದ್ದರಿಂದ ನಮ್ಮ ಚಿಂತಾಮಣಿ ಒಳ್ಳೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಮತದಾರರುಗಳನ್ನು ನಾನು ಮನವರಿಕೆ ಮಾಡಿಕೊಂಡು ಅವರಿಗೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ YouTube ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ YouTube ಚಾನಲ್.